ನನಗೆ ನಾನು ಭಾಳ ಸರಿ ಹೇಳಿದ್ದೀನಿ, ರಾಜ್ಯ ಸರ್ಕಾರ ಧೋರಣೆ ಬಗ್ಗೆ ಮಾತಾಡಿದ್ದೀನಿ. ಇವತ್ತು ಹೇಳೋವಂಥದ್ದು ಇಷ್ಟೇ, ಸಿದ್ದರಾಮಯ್ಯನವರು ಮಾತೆತ್ತಿದರೆ ನನ್ನ ಹೆಸರಲ್ಲೂ ರಾಮ ಇದ್ದಾನೆ ರಾಮ ಇದ್ದಾನೆ ಅಂತ ಹೇಳ್ತಾರೆ. ಆದರೆ ಅವರ ನಿಷ್ಠೆ ಮತ್ತು ಬದ್ಧತೆ ಯಾವಾಗಲೂ ಕೂಡ ರಹೀಮಂಗಿರುತ್ತೆ ಹೊರತು ರಾಮಂಗಿರಲ್ಲ. ಇನ್ನು ಅವರಿಂದ ಇನ್ನೇನು ನಿರೀಕ್ಷೆ ಮಾಡಲಿಕ್ಕಾಗುತ್ತೆ? ಸರ್, ಯೋಗಿರಾಜರು ಒಂದು ದೊಡ್ಡ ಮಟ್ಟ ಸಾಧನೆ ಮಾಡಿದ್ದಾರೆ, ಜಿಲ್ಲಾಡಳಿತ ಆಗಲಿ ಅಥವಾ ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿ ಆಗಲಿ ಅಥವಾ ಡಿ ಸಿ ಅವರಾಗಲಿ ಯಾರು ಕೂಡ ಅವ್ರನ್ನ ಸಂಪರ್ಕ ಮಾಡುವಂಥ ಕೆಲಸ ಮಾಡಿಲ್ಲ. ಈ 27ನೇ ತಾರೀಕು ಅರುಣ್ ಯೋಗಿರಾಜ್ ವಾಪಸ್ ಬರ್ತಾರೆ. ನಾನು ಡಿ ಸಿ ಅವರಿಗೂ ಮಾತಾಡ್ತೀನಿ, ಜಿಲ್ಲಾಡಳಿತಕ್ಕೂ ಮಾತಾಡ್ತೀನಿ. ಅವ್ರು ಬಂದಾಗ ನಾವು ನಮ್ಮ ಶಾಸಕರಾಗಿರೋ ವತ್ಸಣ್ಣ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವಂಥ ನಾಗೇಂದ್ರಣ್ಣ ಅವರು ನಾವೆಲ್ಲ ತೀರ್ಮಾನ ಮಾಡಿದ ಒಂದು ಸನ್ಮಾನನ ಇಟ್ಕೊಳ್ಬೇಕು ಅಂತೇಳಿ. ಖಂಡಿತ ನಮ್ಮ ಮೈಸೂರಿಗೆ ಹೆಮ್ಮೆ ಇದು. ನಮ್ಮ ಮೈಸೂರಿನ ಶಿಲ್ಪಿ ರಾಮಲಲ್ಲ ವಿಗ್ರಹವನ್ನು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಎಲ್ಲರೂ ಮೈಸೂರಿಗರಾಗಿ ನಾವು ಖುಷಿ ಪಟ್ಕೊಳ್ಳಲೇಬೇಕು. ಇಡೀ ದೇಶನೇ ಅವ್ರ ಬಗ್ಗೆ ಖುಷಿ ಪಡ್ತಾ ಇದೆ. ನಾವು ಅವ್ರಿಗೆ ಕರೆದು ಸನ್ಮಾನ ಮಾಡೇ ಮಾಡ್ತೀವಿ. ಸರ್, ಇವತ್ತು ಬೆಳಿಗ್ಗೆ ಒಂದು ವಾಪಸ್ ಬಂದಿದ್ದೀವಿ ಸರ್, ಅಂದರೆ ಜಮೀನಿಗೆ ಹೋಗಿಲ್ಲ. ಇವತ್ತು ಬೆಳಗ್ಗೆ ಹಾರೋಹಳ್ಳಿಯ ಗುಜ್ಜೇಗೌಡನಪುರದಲ್ಲಿ ಏನು ಶಿಲೆ ಸಿಕ್ಕಿತ್ತೋ, ರಾಮದಾಸ್ ಅವರ ಕುಟುಂಬದ ಶಿಲೆಯಿಂದ ರಾಮಲಲ್ಲನ ವಿಗ್ರಹ ನಿರ್ಮಾಣ ಆಗಿದೆ. ಹಾಗಾಗಿ ಆ ಜಾಗದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅನ್ನೋದು ಅಲ್ಲಿನ ಶಾಸಕರು ಆಗಿರುವಂಥ ಸನ್ಮಾನ್ಯ ಜಿ ಟಿ ದೇವೇಗೌಡರ ಅಭಿಲಾಷೆ ಆಗಿತ್ತು. ಹಾಗಾಗಿ ನಮ್ಮನ್ನೆಲ್ಲರನ್ನೂ ಕರೆದಿದ್ದರು. ನಾನು ಕೂಡ ಬೆಳಗ್ಗೆ ಎದ್ದು ಅಲ್ಲಿನ ಭೂಮಿ ಪೂಜೆಗೆ, ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗ್ತಿದೆ, ಇಲ್ಲಿ ಇನ್ನೊಂದು ರಾಮ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಆಗ್ತಿದೆ, ಹಾಗಾಗಿ ಆ ಭೂಮಿ ಪೂಜೆಗೆ ಹೋಗಿದ್ದೆ. ಹೋಗಿ ಕಾರ್ಯಕ್ರಮ ಪ್ರಾರಂಭ ಆಗುವಷ್ಟರೊಳಗಡೆ ಕಾಂಗ್ರೆಸ್ಸಿನ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯ, ಇನ್ನೊಂದಷ್ಟು ಜನ ಈ ಮಹಿಷನ ಭಕ್ತರು ಅಲ್ಲಿ ಬಂದು ಘೋಷಣೆ ಕೂಗಿ ನೀವು ಬರಬೇಡಿ, ದಲಿತರ ಭೂಮಿಗೆ ಬರಬೇಡಿ ಅಂದರು. ನಾನು ಹೋದ ಕೂಡಲೇ ರಾಮದಾಸು ದಲಿತ ಬಂಧು ಏನಿದ್ದಾರೆ ಅವ್ರ ಮಗನೇ ಬಂದು ನನ್ನನ್ನು ಬರಮಾಡಿಕೊಂಡು ಭಾಳ ಖುಷಿಯಿಂದ ಅಲ್ಲಿ ಸ್ವೀಕರಿಸಿದರು ನನ್ನನ್ನು. ಇನ್ನು ಯಾರೋ ನಾಲ್ಕು ಜನ ಕಾಂಗ್ರೆಸ್ಸಿನ ಪುಡಾರಿಗಳು ಬಂದು ಅಲ್ಲಿ ನೀವು ದಲಿತ ವಿರೋಧಿ ಈ ಥರದ್ದೆಲ್ಲ ಹೇಳಿಕ್ಕೆ, ಮಹೇಶನ ಭಕ್ತರನ್ನ ನಾನು ಯಾವತ್ತು ವಿರೋಧಿಸ್ತೀನಿ, ಇವತ್ತು ವಿರೋಧಿಸ್ತೀನಿ ನಾನು. ಮಹೇಶನ ಭಕ್ತರಿಗೂ ದಲಿತರಿಗೂ ಏನು ಸಂಬಂಧ ಇದೆ? ಇದು ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ನ 4 ಜನ ಪುಡಾರಿಗಳು ಮಾಡಿರುವಂತಹ ಈ ತರಲೆ ಕೆಲಸ ಅಷ್ಟೇ. ಅದಕ್ಕೆ ನಾನೇನು ಸೊಪ್ಪು ಹಾಕಲ್ಲ. ಕಾಂಗ್ರೆಸ್ನವರಿಗೆ ಈ ಕ್ಷೇತ್ರದಲ್ಲಿ ನನ್ನನ್ನು ಸೋಲ್ಸೋಕ್ಕಾಗಲ್ಲ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಈ ತರಲೆ ಕೆಲಸವನ್ನು ಈ ರೀತಿ ಮಾಡ್ತಾಯಿರೋದು, ಇನ್ನು ಮುಂದೇನೂ ಮಾಡ್ತಾರೆ. ನಾನು ಅದಕ್ಕೆ ಯಾರೇನಲ್ಲ, ತಾಯಿ ಚಾಮುಂಡೇಶ್ವರಿಗೆ 300 ಜನ ಭಕ್ತರಿದ್ದಾರೆ, ಮಹಿಷಿಂಗೆ 300 ಮತ್ತೊಂದು ಜನ ತರಲೆ ಭಕ್ತರಿದ್ದಾರೆ, ಅವು ತರಲೆಗಳಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.